ಆ ಹಾವಿಗೆ ಮುಟ್ಟ ತಕ್ಷಣ ಕಲರ್ ಚೇಂಜ್ ಆಯ್ತು ನೋಡು. ನಾವೆಲ್ಲರೂ ಫಿಶಿಂಗ್ ಮಾಡಕ್ ಹೋಗೋಣ ಅಂತ ಪ್ಲಾನ್ ಇದೆ. ಈಗ ನಾನ್ ಬ್ಲಾಗ್ ಮಾಡ್ಬೇಕಾ ಬೇಡವಾ ನೆಕ್ಸ್ಟ್? ಆಯ್ತಾ, ಯಾರು ಡಿಸೈಡ್ ಮಾಡಿದ್ರು? ಮಗು ಮಲ್ಕೊಂಡಾಗ ಮಲ್ಕೊಂಡಿದ್ದಾಳೆ ನೋಡು. ಹಾವು ಹಾವು, ಅಯ್ಯೋ ನಮ್ಮ ಅಜ್ಜಿ ನೋಡಿ ಹೆಂಗ್ ಕೂತಿದಾರೆ ಅಮ್ಮ. ಹಾವು ಕಣೆ, ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಅಮ್ಮ, ಈ ಕಡೆ ಅಮ್ಮ. ಕೊಡಿ ಕೊಡಿ ಕೋಲ್ ಕೊಡಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ಕೊಡಿ ಕೋಲು. ಬಿಡಿ ಬಿಡಿ ಶನಾ, ನೀನು ಈ ಕಡೆ ಬಾರೆ. ಅಮ್ಮ ಕಾಲ್ ಎತ್ತಿ ಮಾ ದಯವಿಟ್ಟು. ಓ ಅಮ್ಮ, ಇದ್ರೆ ಒಳಗೆ ಹೋಯ್ತು. ಅಯ್ಯಬ್ಬ, ಈ ಅಜ್ಜಿಗೆ ಒಂದ್ ಚೂರಾದ್ರೂ ಭಯ ಇದೆಯೇನೆ ನೋಡು. ಮತ್ತೆ ಬರ್ತೆ, ಹೊರಗಡೆ ಬರ್ಲಿ, ಹೊರಗಡೆ ಕಳ್ಸೋಣ. ಬಟ್ ಆ ಕಡೆ ಹೋದ್ರು ಅವ್ರ ಮನೆಗೆ ಹೋಗುತ್ತೇನೋ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಿದ್ದೀಯಲ್ಲ, ಹೆಂಗೆ ನಾನು ಬಿಡ್ಬೇಕು ನಿನ್ನ ಕರ್ಕೊ ಬಂದೆ. ಹಾವು ಬಂದ್ರೆ ನೆಂಟ್ರ ತರ ಒಳಗ್ ಬಿಡೋದಲ್ಲ, ಗೊತ್ತಾಗಲ್ಲ. ಹೌದು, ಕಾಲ್ ಹತ್ರ ಸುತ್ತಾಡ್ತಾ ಇದೆ ಅದು. ನಾನು ಕಾಲ್ ಮೇಲೆ ಇದ್ದೀನಿಲ್ಲ, ಭಯ ಆಯ್ತು ಒಂದ್ಸಲ. ಆ ಹಾವಿಗೆ ಮುಟ್ಟ ತಕ್ಷಣ ಕಲರ್ ಚೇಂಜ್ ಆಯ್ತು ನೋಡು. ಫಸ್ಟ್ ಕಪ್ಪಿತ್ತು, ಕೋಲಿಂದ ಮುಟ್ಟ ತಕ್ಷಣನೇ ಫುಲ್ ಕೆಂಪಾಯ್ತು. ಹೌದು, ಮತ್ತೆ ಅಯ್ಯೋ. ಓಕೆ, ನಾವು ಎಸ್ ನಾವು ಇವಾಗ ಏನ ಫ್ಯಾನ್ ಗಿನ್ನೆಲ್ಲ ಹಾಕಿ ಬಂದ್ಬಿಟ್ಟಾ? ಸರಿ ಅಕ್ಕ, ಆ ಲ್ಯಾಪ್ಟಾಪ್ ಒಂದು ಸರ್ವಿಸ್ ಕೊಡ್ಲಿಕ್ಕಿದೆ, ಸೊ ಅವ್ರು ಬರ್ತಾರೆ. ಹಾ ಹೇಳಿದ್ದೀನಿ, ಸೊ ಅವ್ರ ಹತ್ರ ಕೊಟ್ಬಿಡೋದು, ಆಮೇಲೆ ಅವರ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಎರಡ್ ಮೂರ್ ಗಂಟೆ ಕೆಲಸ ಇರುತ್ತಂತೆ, ಸೊ ಅದಷ್ಟು ಮುಗಿಸ್ಬಿಡೋಣ. ಥ್ಯಾಂಕ್ಸ್ ಅಂಕಲ್. ಓಕೆ, ಮುತ್ತೋಣ ತುಂಬ ಅಪರೂಪಕ್ಕೆ ಬಂದಿದ್ದಾರೆ. ಆಕ್ಚುಲಿ ಅಣ್ಣನ ಜೊತೆ ಮುತ್ತೋಣ ಕೂಡ ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಮುತ್ತೋಣ ಒಂದ್ಸಲ ಹಾಯ್ ಮಾಡಿ. ಏನೋ ಕೇಳ್ಬೇಕಂತ ಇದೆ ನೋಡಿ. ಹೌದು, ಈಗ ಸದ್ಯಕ್ಕೆ ನಾನು ಮನೇಲೇ ಇದ್ದೀನಿ, ಇನ್ನೊಂದು ನಾಲ್ಕು ದಿನ ಆದ್ಮೇಲೆ ಹೊರಗಡೆ ಬರೋಣ ಅಂತ. ನಾವೆಲ್ಲರೂ ಫಿಶಿಂಗ್ ಮಾಡಕ್ ಹೋಗೋಣ ಅಂತ ಪ್ಲಾನ್ ಇದೆ. ನೀವು ಇದೆಯಾ? ಸಾರಿಯಾ? ಹಾಂ, ಪಕ್ಕ ಅದಾನೆ. ಸೊ ಅದೊಂದು ಪ್ಲಾನ್ ಇದೆ, ಇನ್ನು ನೋಡೋಣ ಇನ್ನೇನೇನು ಮಾಡಬಹುದು ಅಂತ. ಸಂಡೇ ಇಟ್ಬಿಡೋಣ, ಫಿಕ್ಸ್ ಮಾಡಿ. ಈ ಸಂಡೇನಾ? ಬರೋ ಸಂಡೇ, ಬರೋ ಸಂಡೇ. ಈ ಸಂಡೇ ಬೇಡ, ನೆಕ್ಸ್ಟ್ ಸಂಡೇ ಅವಾಗ ಹೋಗೋಣ ಅಂದ್ರೆ. ಸರಿ ಮುತ್ತೋಣ, ಬಾಯ್ ಬಾಯ್. ಹಾ ಎಸ್, ಹೌದು ಎಸ್. ಅಜ್ಜಿ ಏನ್ ಸಮಾಚಾರ? ಹಾ, ಡೈಲಾಗ್ ಸ್ವಲ್ಪ ಚೇಂಜ್ ಆಯ್ತು. ನಿಮ್ ಡೈಲಾಗ್ ಇಷ್ಟ ಅಂತೆ ಕೆಲವರಿಗೆಲ್ಲ. ಇಲ್ಲಪ್ಪ ಬೇಡಪ್ಪ ಅಂತ ಹೇಳ್ತಿರಲ್ಲ ನೀವು, ಅದೆಲ್ಲ ಇಷ್ಟ ಅಂತೆ. ಪ್ರಾಬ್ಲಮ್ ಏನ್ ಗೊತ್ತಾ? ನನ್ ಲ್ಯಾಪ್ಟಾಪ್ ಹೋಯ್ತು ಮರತ್ತಿ. ನನ್ ಲ್ಯಾಪ್ಟಾಪ್ ಹಾಳಾಗ್ಬಿಡ್ತು. ಏನ್ ಮಾಡ್ಲಿ ಈಗ? ರಿಪೇರಿ ಮಾಡ್ಸಕ್ಕೆ ತುಂಬಾ ಆಗುತ್ತೆ ಇವಾಗ. ಈಗ ನಾನು ಬ್ಲಾಗ್ ಮಾಡ್ಬೇಕಾ ಬೇಡವಾ ನೆಕ್ಸ್ಟ್? ಅಜ್ಜಿ ಅದೇ ಮಾತಾಡ್ತಾ ಇದ್ವಿ, ಲ್ಯಾಪ್ಟಾಪ್ ಹಿಂಗ್ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ ನಾನು ಅಂತ. ಹೋಗ್ಲಿ ಬಿಡು ಅಂತ ಹೇಳಿದ್ರು. ಮೊಬೈಲ್ ಅಲ್ಲೇ ವ್ಲಾಗ್ ಮಾಡ್ಬಿಟ್ಟು ಅವ್ರಿಗೆ ಒಂದ್ ಕಡೆ ಹಿಂಸೆ ಆಗ್ಬೋದು. ಯಾಕೆ ಇವಳು ಮೊಬೈಲ್ ಎಲ್ಲ ಇಟ್ಕೊಂಡ್ ಬರ್ತಾಳೆ? ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಮ್ರಾದ ಮುಂದೆ ಅವರು ತುಂಬಾ ಕಾನ್ಶಿಯಸ್ ಆಗ್ತಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಒಂದ್ ಕಡೆ ಕ್ಯಾಮ್ರಾ ಇಟ್ಟು ನಾವು ಮಾತಾಡ್ತೀವಲ್ಲ, ಆ ಕಾನ್ವರ್ಸೇಷನೇ ಬೇರೆ, ಚೆನ್ನಾಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ತೀವಿ. ಬಟ್ ಇವಾಗ ನಾನು ಫೋನ್ ಹಿಂಗ್ ಇಟ್ಕೊಂಡಾಗ ಅವರಿಗೆ ಸ್ವಲ್ಪ ಮಾತಾಡಲ್ಲ. ಇನ್ನೊಂದು ಮಾಡಬಹುದು, ಫೋನನ್ನ ಎಲ್ಲಾದರೂ ಹೈಡ್ ಮಾಡಿ ಆನ್ ಮಾಡಿ ಮಾತಾಡಬಹುದು ಅವ್ರ ಜೊತೆ. ನ್ಯಾಚುರಲ್ ಟಾಕ್ಸ್ ಬೇಕಲ್ಲ, ಎಸ್, ಅವರ ನ್ಯಾಚುರಲ್ ಕಾನ್ವರ್ಸೇಷನ್ ಬೇಕು ಅಂದರೆ ಹಂಗೆ ಮಾಡಬಹುದು. ಓಕೆನಾ? ಏನು ಮಾಡ್ತಿದ್ದೀಯ ಅಕ್ಕ? ಸೋರೆಕಾಯಿ ಪಲ್ಯ ಮಾಡ್ತಾ. ಓಕೆ, ಪಲ್ಲವಿ ಅಂತ
ಸ್ಕಿನ್ ಕೇರ್ ಬಗ್ಗೆ ನನಗೆ ತುಂಬಾ ಸಲ ಕೇಳಿದಾರೆ ಅಕ್ಕ. ಸೊನು ನೀವೇನ್ ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂತ. ನಿಜ ಹೇಳ್ಬೇಕಂದ್ರೆ ಊರಿಗೆ ಬಂದು ಏನೂ ಸ್ಕಿನ್ ಕೇರ್ ಮಾಡ್ತಾ ಇಲ್ಲ. ರೀಸೆಂಟ್ ಆಗಿ ಒಂದು ಫೇಸ್ ವಾಶ್ ಪೌಡರ್ ಮಾಡಿದ್ದೆ. ಎಲ್ಲಿದೆ ಅಕ್ಕ? ಅದು ವಾಶ್ರೂಮ್ ಅಲ್ಲಿದೆ. ಇನ್ನು ಉಳಿದಿದ್ದು ಸ್ವಲ್ಪ ಓಕೆ, ಅದು ನಾಳೆ ವ್ಲಾಗಲ್ಲಿ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ನಾನು ಯಾವಾಗಲೂ ಅದೇ ಹೇಳೋದು, ಫುಡ್ ಕಡೆ ಫಸ್ಟ್ ಗಮನ ಕೊಡಿ, ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಫುಡ್ ತಿನ್ನಿ. ನಾನು ನೋಡಿ ಊರಿಗೆ ಬರೋದೇ ಅಪರೂಪ, ಸೊ ಏನು ಮಾಡ್ತಾರೋ ಅದು ತಿಂತಾ ಇರ್ತೀನಿ. ಇಲ್ಲಿ ನಾವು ಜಾಸ್ತಿ ಡಯಟ್ ಅಂತ ಮಾಡೋಕ್ಕೆ ಹೋಗಲ್ಲ. ಇವಾಗ ಏನು ಮಾಡ್ತಾ ಇದ್ದೀವಿ, ಈಗ ಸಿ ಈಗ ಆಮ್ಲೆಟ್ ರೆಡಿ ಆಗ್ತಾ ಇದೆ ರೈಟ್. ಡಿನ್ನರ್ ಟೈಮ್, ಬೆಂಗಳೂರಲ್ಲಿ ಇದ್ದಾಗ ನಾವು ಇದೆಲ್ಲ ತಿನ್ನಲ್ಲ. ಡಿನ್ನರ್ನ ತುಂಬ ಲೈಟಾಗಿ ಇಟ್ಕೊತೀವಿ, ಫಾಲೋ ಮಾಡ್ತೀವಿ ಸ್ವಲ್ಪ, ಬಟ್ ಇಲ್ಲಿ ಬಂದಾಗ ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಇನ್ನು ಫೇಸ್ ವಾಶ್ ಪೌಡರ್ ಹೇಗೆ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ, ಆಲ್ರೆಡಿ ವ್ಲಾಗ್ ಇದೆ, ಫೇಸ್ ವಾಶ್ ಪೌಡರ್ ಇನ್ ಕನ್ನಡ ಸೋನು ಕನ್ನಡ ವ್ಲಾಗ್ಸ್ ಅಂತ ಹಾಕಿ ಸಿಗುತ್ತೆ ನಿಮಗೆ ಆ ವ್ಲಾಗು. ಆ್ಯಂಡ್ ತುಂಬ ಡೀಟೇಲ್ ಆಗಿದೆ. ಆ್ಯಂಡ್ ಪದೇ ಪದೇ ನಾನು ಒಂದೇ ವಿಷಯನ ವ್ಲಾಗಲ್ಲಿ ಮೆನ್ಷನ್ ಮಾಡ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫೇಸ್ ವಾಶ್ ಬಗ್ಗೆ ನಾನು ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ. ನಾನಂತೂ ಕಡಲೆ ಹಿಟ್ಟು, ಆಮೇಲೆ ಎರಡು ಮೂರು ರೀತಿ ಬೇಳೆ ಇದೆ ಅದನ್ನೆಲ್ಲ ಹಾಕಿ ಪೌಡರ್ ಮಾಡ್ಕೊಂಬಿಡ್ತೀನಿ. ನೀವು ಹಾಗೆ ಟ್ರೈ ಮಾಡ್ಬೋದು. ಇನ್ನು ವೀಕ್ಲಿ ಟ್ವೈಸ್ ಸ್ಟೀಮಿಂಗ್ ತೊಗೊಳ್ಳಿ, ಫೇಸ್ ಪ್ಯಾಕ್ ಏನಾದರೂ ಮಾಡ್ಕೊಳ್ಳಿ. ಅಗೇನ್ ನಾನು ಹೇಳೋದು, ಫುಡ್ ಕಡೆ ಒಳ್ಳೆ ಒಳ್ಳೆ ಫುಡ್ಡನ್ನ ತಿನ್ನಿ ಅಷ್ಟೆ, ಆಯಿತಾ? ಇವಾಗ ನಮಗೆ ಹಸಿವಾಗ್ತಾ ಇದೆ, ಸೊ ನಾವು ತಿನ್ನಬೇಕು. ಅದಕ್ಕಿಂತ ಮುಂಚೆ ನಾನು ನಮ್ಮ ಅಕ್ಕ ಮಾತಾಡ್ತಾ ಇದ್ವಿ, ನಾಳೆ ಸ್ವಲ್ಪ ಮನೇಲಿ ಕೆಲಸ ಮಾಡೋಕ್ಕಿದೆ. ನಾನು ಅಕ್ಕ ಅದೇ ಮಾತಾಡ್ತಾ ಇದ್ವಿ. ಏನು ಪೇಂಟಿಂಗಾ? ಎಲ್ಲಿ? ಫುಲ್ ಮನೇನಾ? ಆಯ್ತಾ? ಯಾರು ಡಿಸೈಡ್ ಮಾಡಿದ್ರು? ಏ ಸುಮ್ಮನೆ ಇಲ್ಲ, ನಾವೇನ್ ಅನ್ಕೊಂಡ್ವಿ ಸುಮ್ಮನೆ ಮನೆ ಎಲ್ಲ ಪೇಂಟ್ ಮಾಡಿ ಗಲೀಜ್ ಮಾಡೋದಲ್ಲ, ಫುಲ್ ಮನೇನಣ್ಣ. ಇದು ನಾವು ನಮ್ಮ ಡಿಸ್ಕಷನ್ ಅಲ್ಲಿ ಇರ್ಲಿಲ್ಲಲ್ಲ ಈ ಟಾಪಿಕ್, ಯಾಕಂದ್ರೆ ನಾವು ಫ್ರೆಂಟ್ ಮಾತ್ರ ಮಾಡೋದು ಅಂತ. ಯಾಕಂದ್ರೆ ನೆಕ್ಸ್ಟ್ ಮನೆ ಮತ್ತೆ ಚೇಂಜ್ ಮಾಡೋದಿರುತ್ತೆ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ. ಏನಕ್ಕ ಫುಲ್ ಮನೆ ಪೇಂಟ್ ಮಾಡೋ ಪ್ಲಾನ್ ಇದೆಯಾ? ಚೂರು ಮ್ಯೂಟ್ ಮಾಡು. ಅಲ್ಲ, ನಾನು ಅಂತ ಹೇಳಿದ್ದು ಈಗ ಒಂದ್ ವರ್ಷ ಅಂದ್ರೆ ನಾವ್ ಇವಾಗ ದುಡ್ಡು ಗಿಡ್ಡು ಎಲ್ಲ ಸೇರಿಸ್ಕೊಂಡು ಮಾಡಿದ್ರೆ ಇನ್ನೊಂದ್ ಎರಡು ವರ್ಷ ಆಗುತ್ತೆ. ಅದಕ್ಕೆ ವೈಟ್ ಪೇಂಟ್ ತರ್ಲಿ, ಬೇರೆ ಪೇಂಟ್ ಗಳೆಲ್ಲ ಬೇಡವೇ ಬೇಡ. ನಾನು ಇಲ್ಲಿ ಸಪೋರ್ಟಿಗೆ ಕುತ್ಕೊಂತೀನಿ ಬೇಕಾದ್ರೆ, ಆಯ್ತಾ? ಓಕೆನಾ? ಎಸ್, ಆಯ್ತಲ್ಲ ಸಪೋರ್ಟ್. ಸೊ ಮನೆ ಫುಲ್ ಪೇಂಟ್ ಮಾಡೋಣ ಅಂತ, ಯಾಕಂದ್ರೆ ತುಂಬಾನೇ ಗಲೀಜಾಗಿದೆ, ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಪೇಂಟ್ ಒಂದೇನಾ? ಯಾವತ್ತಿಂದ ಸ್ಟಾರ್ಟ್ ಮಾಡೋಣ? ಸೊ ಈ ಸಂಡೇ ಇಂದ ಮನೆ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಲೇಬರ್ಸ್ ನಾವೇ, ಮೂರ್ ಜನ ಇದೀವಿ. ಓಕೆ, ಸೊ ಸದ್ಯಕ್ಕೆ ನಮ್ಮ ಮನೆಯ ಕೆಲವೊಂದು ಕೆಲಸಗಳ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ನೋಡೋಣ, ಸಂಡೇ ಇಂದ ಸ್ಟಾರ್ಟ್ ಮಾಡೋಣ ಅಲ್ವಾ? ಊಟ ಮಾಡ್ಕೊಳೋಣ. ನೀವು ಹೇಳಿದ್ರಿ ಸೋನು, ಒಂದೇ ರೀತಿ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ, ಚೂಡಿ ಇಂಥದ್ದೇನಾದರೂ ಹಾಕಿ ಅಂತ. ಸದ್ಯಕ್ಕೆ ಇಲ್ಲಿ ಚೂಡಿ ಇಲ್ಲ, ಸ್ಯಾರಿ ಬೇಕಾದ್ರೆ ಹಾಕ್ತೀನಿ. ನಾನು 3 ಇಯರ್ಸ್ ಇಲ್ಲೇ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ನಲ್ಲ, ಆ ಟೈಮಿನ ಕೆಲವೊಂದು ಸ್ಯಾರೀಸ್ ಕಲೆಕ್ಷನ್ಸ್ ಇದೆ. ಸೊ ಸ್ಯಾರಿ ಹಾಕೋಣ. ಯಾವಾಗ ಹಾಕೋಣ? ವ್ಲಾಗ್ ಮಾಡುವಾಗ ಬೇಡ, ನೋಡೋಣ. ನಾ ಹೇಳಕ್ಕಿಂತ ಸ್ಯಾರಿ ಹಾಕಿ ವ್ಲಾಗ್ ಮಾಡೋದೇ ಬೆಟರು, ನೋಡೋಣ. ಗೊತ್ತಿಲ್ಲ ಯಾವಾಗ ಅಂತ, ಮತ್ತೆ ಹೇಳಿ ನಾನು, ಮತ್ತೆ ನೀವು ನನಗೆ ಕೇಳ್ತೀರಾ ಯಾಕೆ ಸ್ಯಾರಿ ಹಾಕಿಲ್ಲ ಅಂತ. ನಮ್ಮ ಫ್ಯಾಮಿಲಿಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಹೇಳ್ದಂಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದನೇ ಈ ಖುಷಿ ಇರೋದು, ಇಲ್ಲಾಂದರೆ ಇಷ್ಟು ಫ್ರೀಯಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನನ್ನ ವ್ಲಾಗ್ ಲೈಫಲ್ಲಿ ನಾನೇನೇ ಮಾತಾಡಿದ್ರೂ ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗ್ತಾರೆ. ನಮ್ಮ ಅಪ್ಪ ಒಂದು ಬಿಟ್ಟು, ನಮ್ಮ ಪಪ್ಪ ಯಾಕೆ ವ್ಲಾಗಲ್ಲಿ ಬರಲ್ಲ ಅಂತ ಕೆಲವರು ಕೇಳ್ತಾ ಇದ್ರು. ಆ್ಯಕ್ಚುಲಿ ಅವರಿಗೆ ಈ ರೀತಿ ವ್ಲಾಗಲ್ಲೆಲ್ಲ ಬಂದ ಅಭ್ಯಾಸ ಇಲ್ಲ, ಅವ್ರೇನು ಮಾತಾಡೋದು ಇಲ್ಲ ಅಲ್ಲ ಅಕ್ಕ. ಹಾಗಾಗಿ ಹಾಂ, ಇನ್ನೊಂದು ಕತೆ, ಇವಾಗಷ್ಟೇ ವಾಶ್ರೂಮಿಗೆ ಹೋಗಿ ಬಂದ್ರು ಇವರು, ಬಂದ ತಕ್ಷಣ ನೀರು ಕುಡಿಬಾರ್ದು ಅಜ್ಜಿ, ಅದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ನಮ್ಮ ಅಜ್ಜಿದು. ಹ್ಮ್, ನಿಂತ್ಕೊಂಡು ನೀರು ಕುಡಿತಾರಾ? ಕುತ್ಕೊಂಡು ಕುಡಿಬೇಕು. ಏನೋ ಪಲ್ಯ ಆಯ್ತು, ತೆಗಿಲಕ್ಕ? ಇಲ್ಲ, ಅದು ಬೆಂದಿದೆಯಾ ನೋಡು. ಬೆಂದಿದೆ, ಸೋರೆಕಾಯಿ ಬೇಗ ಬೇಯುತ್ತಲ್ಲ.
ಬೆಂದಿದೆ. ಅಂಡ್ ನೀನ್ ಬೇಳೆ ಹಾಕಿದೆಯಲ್ಲ ಇದಕ್ಕೆ, ಹ್ಮ್ ಬೆಂದಿದೆ ಅಕ್ಕ. ಇನ್ನು ಮಸಾಲೆ ಎಲ್ಲ ಹಾಕಿಲ್ವಾ? ಯಾಕಂದ್ರೆ ಮಸಾಲೆಗಳನ್ನ ಲಾಸ್ಟಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ. ಕರೆಕ್ಟ್. ಇವಳಿಗೆ ಹೇಳ್ತೀನಿ ನಾನು ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡು ಅಂತ, ಆದ್ರೆ ಅವಳಷ್ಟು ಇನ್ನೂ ಮೋಟಿವೇಟೆಡ್ ಆಗಿಲ್ಲ. ಆಯ್ತಾ, ಅವಳು ಹೇಳೋದು ಅವಳು ಅಡುಗೆ ಮಾಡ್ತಾಳಂತೆ, ನಾನು ವಾಯ್ಸ್ ಓವರ್ ಮಾಡ್ಬೇಕಂತೆ ಅಡುಗೆ ಬಗ್ಗೆ. ಸಿ, ಈ ಮೂಲಂಗಿಗೆ ಯಾರು ಕೇಳೋರಿಲ್ಲ ಅಕ್ಕ. ಹಾ, ಮೂಲಂಗಿ ಬಲ್ ತೋಗ್ಬಿಟ್ಟಿದೆ ಅಕ್ಕ. ಅಮ್ಮ ನೋಡಿಲ್ಲ ಸರಿಯಾಗಿ, ನೋಡು ನೋಡು, ಬಲ್ ತೋಗ್ಬಿಟ್ಟಿದೆ. ಆಯ್ತಾ, ಹ್ಮ್ ಬಲ್ತಿದೆ ಫುಲ್ಲು. ನಾವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡೋಣ ಕಡೆ, ಏನಾದ್ರೂ ಹೇಳು. ಇನ್ನ ಇರುವಷ್ಟು ದಿನ ಫುಲ್ ಡೆವಲಪ್ ಮಾಡಿ ಹೋಗೋಣ. ಇವ್ರು ನೋಡ್ಕೋಬೇಕು ಅಮ್ಮ ಚೆನ್ನಾಗಿ, ಅವರಿಗೆ ನಾವು ಹೇಳೋಣ. ಬಿಕಾಸ್ ನಾನ್ ಮಾಡಿದ್ದೆ ನೆನ್ಪಿದೆ ನಿನಗೆ, ಆ ಟೈಮಲ್ಲೆಲ್ಲ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೆ. ಸೊ ಈಗ ನೆಕ್ಸ್ಟ್ ಮತ್ತೆ ಮಾಡೋಣ ಅಂತೆ. ನೀನು ವಾರದಲ್ಲಿ ಒಂದೆರಡು ಸಲ ಮಾಡಾಯ್ತಾ? ಯಾಕಂದ್ರೆ ನೀನು ಮಾಡೋ ಕೆಲಸಕ್ಕೆ ಸ್ವಲ್ಪ ನಿನ್ನ ಬಾಡಿ ಕೇರ್ ಮಾಡೋದು ಒಳ್ಳೆಯದು. ಇದೆಲ್ಲ ನೀನು ಮಾಡೇ ಇಲ್ಲ ಅಲ್ಲ, ಮಾಡು, ತುಂಬ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ. ಕಾಲು ತುಂಬ ಪೇನ್ ಆಗ್ತಾ ಇದೆ ಅಲ್ಲ ಇವತ್ತು? ಇವತ್ತೇನು ಕೆಲಸ ಇತ್ತು ಕಾಂಕ್ರೀಟಾ? ಅದಕ್ಕೆ ತುಂಬ ಪ್ರೆಷರ್ ಆಗಿದೆ ಕಾಲಿಗೆ. ಅಜ್ಜಿ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಗೊರಕೆಗೆ ಔಷಧಿ ಕೊಡ್ತಾರೆ. ಗೊರಕೆ ಹೊಡಿತೀರಲ್ಲ ನೀವು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಗೊರಕೆಗೆ ಔಷಧಿ ಕೊಡ್ತಾರೆ. ಬೇಡ, ಗೊರಕೆ ಹೊಡಿತೀರಲ್ಲ ಮತ್ತೆ. ಅದೇ ಇದಕ್ಕೆ ಗೊರಕೆ ಅಂತ ಹೇಳೋದು. ಯಾರಿಗೂ ನಿದ್ದೆ ಬರಲ್ಲ ಗೊತ್ತಾ ಅವಾಗ. ಅಮ್ಮ ಇದೇನು ಕಲ್ ಬಿದ್ದಿದ್ದ? ಮಳೆ ಮಳೆ ಮೊಳೆ. ಓ, ಇದಕ್ಕೆ ಚುಚ್ಚಿದ? ಇದಕ್ಕೆ ಮತ್ತೆ ಇವತ್ತು ಕಲ್ ಬಿದ್ದಿದ್ದ. ಅಮ್ಮ ಲೂಸ್ ಬಿಡಿ ಕಾಲು. ಹಾ, ಇವರು ತರದ ಹೋಗಿದ್ದಾರೆ, ಕಾಮಿಡಿ ನೋಡಿ ಇಲ್ಲಿ. ಸರಿ, ನಾವು ಊರಲ್ಲಿ ಹಿಂಗೆ ತರದ ಅಲ್ಲ, ಬುಟ್ಟೆ ಬುಟ್ಟೆ ಬುಟ್ಟೆಯಲ್ಲಿ ತರದೇ ನಾವು ತರಕಾರಿ. ಆಕ್ಚುಲಿ ಇದು ನಮ್ಮ ಮನೆಗೆ, ನಿನ್ನ ಮನೆಗೆ, ಅದಕ್ಕೋಸ್ಕರ ಹಿಂಗ್ ತಗೊಂಡ್ಬಿಟ್ಟಿದ್ವಿ. ಎಸ್, ಎರಡು ಫ್ಯಾಮಿಲಿಗೆ ಇದು ತರಕಾರಿ. ನಾಳೆ ಅಣ್ಣ ಮತ್ತು ಮೀನಕ್ಕ ಇಬ್ರು ತೋಟದ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರ ಮನೆ ಹತ್ರ ಗೊತ್ತಲ್ಲ, ಅಂಗಡಿಗಳಿಲ್ಲ, ದೊಡ್ಡ ಕಾಡದು. ಅವ್ರ ಮನೆ ಕೆಲ್ಸ, ನಾನ್ ತೋಟದ ಕೆಲ್ಸ ಅಂತ ಅನ್ಕೊಂಡಿದ್ದೆ. ಗುಡ್, ನಾನ್ ಆದಷ್ಟು ಬೇಗ ಹೋಗ್ಬೇಕು ಅವ್ರ ಮನೆಗೆ. ಇನ್ನೊಂದು, ಇವತ್ ಯಾವಾರಪ್ಪ, ಶುಕ್ರವಾರ, ಅದೇ ಬುಧವಾರ ನಾನು ಹೋಗುದು. ಸೊ ಇದು ಮೀನಕ್ಕನ ಮನೆಗೆ ತರಕಾರಿ ಸಾಕಂತ ಇಷ್ಟೇ. ಇನ್ನೊಂದ್ ಬುಟ್ಟಿ, ಇನ್ನೊಂದ್ ಬುಟ್ಟಿ ಬರ್ತಾ ಇದೆ. ಇದು ನಮ್ಮ ಮನೆಗೆ ಅನ್ಸುತ್ತೆ. ಎರಡ್ ಮನೆಗೂ ಒಟ್ನಲ್ಲಿ ಹಾಕೊಂಡ್ರಿ ಎಲ್ಲ. ಓಕೆ ಓಕೆ ಓಕೆ. ಹಾ 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 ಹಾ, ಗುಡ್. ಇನ್ ಸ್ವಲ್ಪ ದಿನಕ್ಕೆ ಬೇಡ ಅಲ್ಲ ಅಮ್ಮ? ಹಾ, ಎಷ್ಟಾಯ್ತಕ್ಕ ಇಷ್ಟು ತರಕಾರಿಗೆ? 450. ಎರಡು ಕೆ ಇದು ಈರುಳ್ಳಿ 100 ರೂಪಾಯಿ ಆಗಿ 6 ಕೆಜಿ. ನಮ್ಮ ಮನೆಗೂ ಬೇಕು. 100 ರೂಪಾಯಿಗೆ 6 ಕೆಜಿನಾ? ಓಕೆ. ಅದಕ್ಕೆ ಮಗು ಮಲ್ಕೊಂಡಾಗ ಮಲ್ಕೊಂಡಿದ್ದಾಳೆ ನೋಡು, ಎಷ್ಟು ತಾಯ್ತಲ್ಲ ಇವಳು ಮಲ್ಗಿ. ಹುಷಾರಿಲ್ವ ಇವಳಿಗೆ ಅಲ್ಲ, ತುಂಬ ಹೊತ್ತಾಯ್ತು ಮಲ್ಗಿ. ಇಲ್ಲ, ಎದ್ಲು ಕಣೆ. ಹಾ, ಎದ್ಲು ಸುಂದ್ರಿ. ಹ್ಮ್, ತಾಳು, ಮೈಯೆಲ್ಲ ಮುರಿತಾಳೆ ಇವಾಗ. ಇನ್ನೊಂದಿದೆ ರೌಂಡ್, ಕೆಳಗೆ ಹೋಗಿ ಮಾಡ್ತಾಳೆ. ಹಾ, ನೋಡ್ದ ನಾವು ಹಂಗೆ ಅಲ್ಲೇನೆ. ಹ್ಞೂ, ಯಾಕಂದ್ರೆ ಈಗ ಟೈಮು 9 ಗಂಟೆ ಆಗಿದೆ. ಸಿ, 8:00 ಊಟ ಮಾಡೋಣ ಅಂತ ಕುತ್ಕೊಂಡಿದ್ದು, ಗಾಡಿ ಬಂತು ತರಕಾರಿದು. ಸೊ ತಗೊಂಬಿಡೋಣ ಅಂತ ನಾವು ಇಷ್ಟು ಹೊತ್ತು ಕಾಯ್ತಾ ಇದ್ವಿ. ಅಜ್ಜಿಗೆ ಏನಾದ್ರು ಹಸಿವಾಗ್ತಾ ಇದೆಯಾ?
ಇಲ್ಲ ಇವ್ರಿಗೆ ಆಗಲ್ಲ ನಾವು. ಹಾಂ ಹಾಂ, ಸೊ ಸದ್ಯಕ್ಕೆ ಊಟ ಮಾಡೋಣ, ಇವಾಗ ಊಟ ಮಾಡ್ಕೊಂಡ್ಬಿಡೋಣ ಬನ್ನಿ. ಹಾಂ, ಹಾಗೆ ನಾನು ವ್ಲಾಗು ಮುಗಿಸ್ಬಿಡ್ತೀನಿ. ನಾಳೆಯಿಂದ ನಾನು ಫೋನಲ್ಲೇ ವ್ಲಾಗ್ ಮಾಡ್ತಿರೋದ್ರಿಂದ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಆಗಿರುತ್ತೆ, ರಾತ್ರಿ 8:00 ಮುಗಿಸ್ಬಿಡೋಣ. ಯಾಕಂದರೆ ನನ್ನ ರುಟೀನು ನೈಟ್ ರುಟೀನ್ ಮುಗಿಸ್ಲಿಕ್ಕೂ ಸರಿಯಾಗುತ್ತೆ. ಆಮೇಲೆ ನಿಮ್ಮ ಕಮೆಂಟ್ಸ್ಗಳಿಗೆ ದಿನದಲ್ಲಿ 1 ಗಂಟೆ ಇಡ್ತಾ ಇದ್ದೀನಿ, ಸೊ ಅದನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ನಾನು. ಸೊ ನಾಳೆಯಿಂದ 8:00 ವ್ಲಾಗ್ ಮುಗಿಯುತ್ತೆ, 1/2 ಗಂಟೆ ಚಿಲ್ ಮಾಡ್ತೀನಿ, 9-10 ಗಂಟೆ ತನಕ ಕಮೆಂಟ್ಸಿಗೆ ರಿಪ್ಲೈ, 10:00 ಮಲ್ಕೊಳ್ಳೋದು. ಸೊ ಸದ್ಯಕ್ಕೆ ಇಷ್ಟೇ ಕತೆ, ಕೊನೆ ಮಾತು ಹೇಳ್ತಾ ವ್ಲಾಗ್ ಮುಗಿಸೋಣ. ಅಜ್ಜಿ ಹೇಳ್ತೀರಾ ಕೊನೆ ಮಾತು ಇವತ್ತು? ನಾನು ಹೋಗೋದ್ರೊಳಗೆ ನಾನು ಕೇಳೋಕ್ಕಿಂತ ಮುಂಚೆನೆ ನಿಮಗೆ ಬಾಯಲ್ಲಿ ಬರ್ತಾ ಇರ್ಬೇಕು ಪಟ ಪಟ ಕೊನೆ ಮಾತು ನಮ್ದು, ಗೊತ್ತಾ? ಬಯಟ್ ಮಾಡ್ಕೋಬೇಕು. ಏನೋ ಕೊನೆ ಮಾತು, ಬದುಕಿ ಬದುಕಲು ಬಿಡಿ, ಬದುಕಿ ಬದುಕಲು ಬಿಡಿ, ಖುಷಿಗಾಗಿ ಖುಷಿಯಾಗಿ. ಒಟ್ಟಿಗೆ ಹೇಳಿ ಬದುಕು ಬದುಕಲಿಗೆ ನಾ ಬಿಡಿ ಖುಷಿಯಾಗಿ. ಸೂಪರ್.